ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸಿವೆಹಳ್ಳಿ ಹೋಬಳಿಯ ಕುಂದೂರು ಗ್ರಾಮ ಕ್ಷೇತ್ರ ಎರಡನೇ ಕ್ಷೇತ್ರದಿಂದ ಕುಂದೂರು ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ವಿಶಾಲಕ್ಷಮ್ಮ ವೈಭವ್ ಉದಯಕುಮಾರ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಮೇಡಮ್, ಗ್ರಾಮ ಪಂಚಾಯತ್ ಸದಸ್ಯರಾಗಕ್ಕಿಂತ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಏನೇ ಚಟುವಟಿಕೆಗಳು ಮಾಡ್ತಿದ್ದೀವಿ? ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಜೋರ ಮಾತಾಡಿ ಮೇಡಮ್. ಮನೆ ಕೆಲಸ ಮಾಡ್ಕೊಂಡಿದ್ರಿ, ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಲಿದ್ರಾ? ಸ್ತ್ರೀ ಶಕ್ತಿ ಸಂಘ ಇಲ್ಲ ಧರ್ಮಸ್ಥಳ ಸಂಘ ಒಟ್ಟು ಇಲ್ಲ ಸಂಘಗಳು ಮನೆ ಕೆಲಸದ ಜೊತೆಗೆ ಉಳಿತಾಯ ಯೋಜನೆ ಮಾಡ್ಕೊಂಡು ಇದ್ರಿ ಅಂತ ಹೇಳ್ತಿದ್ರೆ ಮೇಡಮ್. ಮೇಡಮ್, ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕಿಂತ ಹಿಂದೆ ಊರು ಜನರು ನಿಮ್ಮಲ್ಲಿ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು ಅಂತ? ಒಳ್ಳೆಯ ಅಭಿಪ್ರಾಯ ಅಂತ ಜನರು ಕಷ್ಟ ಸುಖಗಳಿಗೆ ಎಲ್ಲದಕ್ಕೂ ಸ್ಪಂದಿಸ್ತಿದ್ರು, ಅದಕ್ಕೋಸ್ಕರ ಜನರು ನಿಮ್ಮ ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಬಿಟ್ಟು ಎಲೆಕ್ಷನ್ ಇದು ಮಾಡಿದ್ರು ಅಂತ. ಮೇಡಮ್, ಗ್ರಾಮ ಪಂಚಾಯತಿನ ಮೊದಲನೇ ರಾಜಕೀಯ ರಂಗವಾಗಿ ಏಕೆ ಆಯ್ಕೆ ಮಾಡಿದ್ರಿ? ಸರ್, ನೀವು ಮಾತಾಡಿ. ಜನರ ಸೇವೆಗೆ, ಜನರ ಸೇವೆ ಮಾಡೋದಕ್ಕೆ, ನಿಮ್ಮ ಕ್ಷೇತ್ರನ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ನೀವು ಇದನ್ನ ಆಯ್ಕೆ ಮಾಡಿದ್ರಿ ಅಂತ ಹೇಳ್ತೀನಿ. ಸರ್, ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ 1 ವರ್ಷ ಆಯ್ತಾ ಸರ್? ನೀವು 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ಚರಂಡಿ ಸ್ವಚ್ಛತಾ, ಪರಿಸರ ಅಭಿಯಾನಗಳು, ಆಮೇಲೆ ಆರೋಗ್ಯ ಸಂಬಂಧಪಟ್ಟಂಗೆ ಆಸ್ಪತ್ರೆಗಳಿಂದ ಡಾಕ್ಟರ್ ಕರ್ಸ್ಬಿಟ್ಟು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋದು, ಈ ಥರ ಇದ್ದ ಹಾಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತೆ, ಶೌಚಾಲಯ ಆಗಿರ್ಬೋದು, ನಂತರ ಮನೆ ಗ್ರ್ಯಾಂಟ್ಸ್ಗಳಾಗಿರ್ಬೋದು ಅಥವಾ ಶುಚಿತ್ವದ ಬಗ್ಗೆ ಆಗಿರ್ಬೋದು, ಈ ಥರ ಎಲ್ಲ ಜನಗಳು ಸ್ವಲ್ಪ ತಿಳುವಳಿಕೆ ಹೇಳ್ಕಂತ ಬರ್ತೀವಿ. ಒಟ್ಟು ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಟ್ಟು, ಮೊದಲ ಆದ್ಯತೆ ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಟ್ಟಿದ್ದೀರ ನೀವು 1 ವರ್ಷದಲ್ಲಿ ಅಂತ ಹೇಳ್ತೇನೆ. ಇನ್ನು 4 ವರ್ಷ ಅಧಿಕಾರ ಇದೆಯಲ್ಲ ನಿಮ್ದು, 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ವಾರ್ಡಲ್ಲಿ ಏನೇನು ಕೆಲಸ ಕಾರ್ಯಗಳು ಬಾಕಿ ಇದ್ದಾರೆ, ಏನೇನು ಮಾಡ್ಬೇಕಂತ ಇದ್ದೀರಾ? ಮುಖ್ಯವಾಗಿ ಆಗಬೇಕಾಗಿರೋದು ಚರಂಡಿ ಮತ್ತೆ ರಸ್ತೆ, ಇದೆರಡು ನಂತರ ಆ ನಂತರ ಕುಡಿಯೋ ನೀರಿಂದು ಆಲ್ರೆಡಿ ಆಗಿದೆ, ಹೊಸ್ತಾಗಿ ಆಗ್ತಾ ಇದೆ, ಸದ್ಯ ಇರೋದು ಚರಂಡಿ ಮತ್ತೆ ರಸ್ತೆ ಎರಡು ಮೂರು. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದಾವಲ್ಲ, ಈ ಸರ್ಕಾರದಿಂದ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಈಗ ಕೂಡ ಅನುದಾನ ನಿಮಗೆ ಸಾಕಾಗ್ತಿದೆಯಾ? ಅನುದಾನ ಸಾಕಾಗ್ತಾ ಇಲ್ಲ, ಎಲ್ಲ ಬರೀ ಅವರ ಸಂಬಳ ಮತ್ತೆ ಕರೆಂಟ್ ಬಿಲ್ ಈ ತರ ಇದಕ್ಕೆ ಜಾಸ್ತಿ ಉಪಯೋಗ ಆಗ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ಬೇರೆ ಉದ್ಯೋಗ ಖಾತ್ರಿ ಅಂತ ಬರುತ್ತೆ, ಉದ್ಯೋಗ ಖಾತ್ರಿಯಲ್ಲಿ ಇಲ್ಲೆಲ್ಲ ಈ ಕೆಲಸಗಳು ಮಾಡೋದು ಬಹಳ ಕಷ್ಟ ಇದೆ. ಅವ್ರ ಸಂಬಳ ಮತ್ತೆ ಅವ್ರದ್ದು ಗೋರಂಟಿನ ಇರೋದು ನೋಡ್ರೆ ಬಹಳ ವ್ಯತ್ಯಾಸ ಇದೆ, ಇದರಿಂದ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಹೀಗಾಗಿ ಅನುದಾನ ಬೇರೆ ಅದಕ್ಕೆ ಅಂತ ಸಪರೇಟ್ ಬಂದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಈಗ ಅನುದಾನಗಳು ಒಟ್ಟು ಎನರ್ಜಿ ಕೆಲಸಕ್ಕೆ ಯಾರು ಕೆಲಸ ಕಾರ್ಯಗಳು ಬರ್ತಿಲ್ಲ, ಎನರ್ಜಿ ಕೆಲಸಗಳು ಮಾಡಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಮಾಡಿರೋ ಕೆಲಸ ಕಾರ್ಯಗಳು ಸಾಲ ಕೊಟ್ಟರೆ ದುಡ್ಡು ಒಟ್ಟು ಸರ್ಕಾರದಿಂದ ಯಾವುದೇ ರೀತಿ ಬರ ಅನುದಾನ ಯಾವುದಕ್ಕೂ ಅಭಿವೃದ್ಧಿ ಮಾಡಕ್ ಸಾಕಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಗೌರವ ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತಮ್ಮ, ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತೆ. ನೀವು ಗೌರವ ವೇತನ ಕೊಡ್ತಿದ್ದೀರಿ ಗ್ರಾಮ ಪಂಚಾಯತಿಯಿಂದ 500 ರೂಪಾಯಿ, ಇದು ಸಾಕಾಗ್ತಿದೆಯಾ? ಗೌರವ ವೇತನ 200 ಸಾಕಾಗ್ತಾ ಇಲ್ಲ, ಅದ್ರ ಬದಲು ಒಂದು ಸಂಬಳ ತರ ಏನಾದ್ರು ಕೊಟ್ಟರು ಅಂದ್ರೆ ಗೌರವ ವೇತನ ಬದಲಾಗಿ ಅದಕ್ಕೆ ಪೂರ್ತಿಯಾಗಿ ತೊಡಸ್ಕೊಂಡ್ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟು ಒಂದು 2-3 ಸಾವಿರ ರೂಪಾಯಿನಾದ್ರೂ ಕೊಟ್ಟರೆ ತಿಂಗಳಿಗೆ ಭ್ರಷ್ಟಾಚಾರನ ತಡೆಗಟ್ಬೋದು, ಜನರಿಗೆ ಸೇವೆಗೋಸ್ಕರನೇ ನಿಲ್ಬೋದು ಅಂತ ಹೇಳ್ತಿದ್ದೀನಿ ಸರ್. ತುಂಬನೇ ಸರ್, ಕೇರಳ ಮಾದರಿ ಈಗಾಗಲೇ ಹೇಳಿದ್ವಿ, ಕೇರಳ ಮಾದರಿಯಲ್ಲಿ ಇದು ರೀತಿ ಇದೆ ಅಂತ, ಇನ್ನೂ ಹೆಚ್ಚಾಗಿನೂ ಇದೆ ಅಲ್ಲಿ. ಕೇರಳ ಮಾದರಿ ನಮ್ಮ ಗ್ರಾಮ ಪಂಚಾಯತಿಗೆ ಅಥವಾ ನಮ್ಮ ಕರ್ನಾಟಕದ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ನಾವು ಯಾವ ರೀತಿ ಆಡಳಿತ ಮಾಡ್ಬೋದು, ನಮ್ಮ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿಗೊಳಿಸ್ಬೋದು? ಡೈರೆಕ್ಟ್ ಆಗಿ ಅನುದಾನ ಸದಸ್ಯರಿಗೆ ಬರೋದ್ರಿಂದಾಗಿ ಏನೇ ಕುಂದುಕೊರತೆಗಳಿದ್ರು ನಮ್ಮ ಕಡೆಯಿಂದ ನಮಗೆ ಗೊತ್ತಿರೋ ಸಮಸ್ಯೆಗಳೆಲ್ಲ ಬಗೆಹರಿಸ್ಬೋದು, ನೇರವಾಗಿ ಬಗೆಹರಿಸ್ಬೋದು, ನಮ್ಮ ಕ್ಷೇತ್ರನ ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳ್ತೀವಿ. ಕೇರಳ ಮಾದರಿ ಬಂದ್ರೆ ಚೆನ್ನಾಗಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಬೋದು ಅಂತ ಮಾಡ್ಬೋದು. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅಂದ್ರೆ ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು ಆಯೋಜನೆ ಮಾಡಿ ಎಲ್ಲಾ ಸದಸ್ಯರನ್ನು ಒಟ್ಟುಗೂಡಿಸಿ ಸಂಘಟನಾ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಈ ಸಂಘಟನಾ ಕಾರ್ಯಕ್ರಮಗಳಿಗೆ ನೀವು ನಮ್ಮ ಜೊತೆ ಯಾವತ್ತೇ ಸ್ಪಂದಿಸ್ತೀರಾ? ನಮಗೊಂದು ವೇದಿಕೆ ಆಗುತ್ತೆ, ಒಂದು ಒಟ್ಟಿಗೆ ಸಂಘಟನೆ ಆಗೋದಿಲ್ಲ. ಈ ತರ ಒಂದು ಸಾಮಾಜಿಕ ಸಂಸ್ಥೆ ಹಿಂಗೆ ಬಂದಿದೆ ಅಂತಂದ್ರೆ ಅದಕ್ಕೆ ನಾವು ಸಹ ಸಹಕಾರ ಕೈಗೊಳ್ತೀವಿ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತೀರಾ ಅಂತ ಹೇಳ್ತಾ, ಎಲ್ಲ ಸಕಲ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ನಮ್ಗೆ ಎಲ್ಲ ರೀತಿ ಸ್ಪಂದಿಸ್ತೀರಾ ಅಂತ ಹೇಳ್ತಾ ತುಂಬಾ ಥ್ಯಾಂಕ್ಸ್ ಸರ್. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇಲ್ಲಿವರೆಗೆ ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾವ ಸರ್ಕಾರ ಆಗಿರ್ಬೋದು, ಒಬ್ಬ ಸದಸ್ಯನ ತಲೆಯವರಂತೂ ಗುರುತು ಮಾಡಿದ್ದಿಲ್ಲ. ಈ ಸಂಸ್ಥೆ ಒಬ್ಬ ಸದಸ್ಯನ ಗುರುತು ಮಾಡಿ ಅವರ ಆಗುವ ಹೋಗುವ ಬಗ್ಗೆ 10 ನಿಮಿಷಗಳ ಸಂದರ್ಶನ ಅಂತರ್ಜಾಲದ ಮುಖಾಂತರ ದೇಶದಿಂದ ಪರಿಚಯ ಮಾಡ್ತೀವಿ ಸರ್ ಒಬ್ಬ ಮೆಂಬರ್. ಈ ಸಂಸ್ಥೆ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಇದೊಂದು ಒಳ್ಳೆ ಪ್ರಯತ್ನ, ಈಗ ಕೇರಳ ತರ ನೀವು ಮಾಡಿಕೊಟ್ಟಿರೋ ತುಂಬಾ ಒಳ್ಳೆ ಕೆಲಸನೇ. ಇದು ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಆ ತರ ಏನಾದ್ರು ಆಯ್ತು ಅಂದ್ರೆ ಆದಷ್ಟು ಬೇಗ ಗ್ರಾಮಗಳು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮಲ್ಲಿ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಈ ಅಭಿನಂದನೆ ಪತ್ರವನ್ನು